ಹುಕ್ಕೇರಿ ತಾಲೂಕಿನ ಎಲೆಮುನ್ನೊಳಿ ಗ್ರಾಮದಲ್ಲಿ ಜಾವೇದ್ ತಹಸೀಲ್ದಾರನಿಂದ ಬಡ ಕೂಲಿ ಕಾರ್ಮಿಕರು ನಿರ್ಗತಿಕರಿಗೆ ಆಹಾರದ ಕಿಟ್ ವಿತರಣೆ. ಹುಕ್ಕೇರಿ ತಾಲೂಕಿನ ಎಲೆಮುನ್ನೊಳಿ ಗ್ರಾಮದಲ್ಲಿ ಶನಿವಾರ ಜಾವೇದ್ ತಹಸೀಲ್ದಾರ್ ಎಂಬ ಯುವಕ ಲಾಕ್ಡೌನ್ ಆದಾಗಿನಿಂದ ಗ್ರಾಮದಲ್ಲಿನ ಬಡ ಕೂಲಿ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಿಸುತ್ತಿದ್ದಾನೆ. ಇಷ್ಟಲ್ಲದೆ ಕೊರೋನಾ ವಾರಿಯರ್ಸ್ದವರಿಗೂ ಮಾಸ್ಕ್, ಸ್ಯಾನಿಟೈಸರ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಪೂರೈಸುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಕೆಬಿ ಹುಚ್ಚನ್ನವರ್, ಶಿಕ್ಷಕ ಎಐ ಕೋಟಿವಾಲೆ, ಜಾವೇದ್ ತಹಸೀಲ್ದಾರ್, ಮೊಹ್ಸಿನ್ ತಹಸೀಲ್ದಾರ್, ಗುಲಾಬ್ ತರಣಿ, ರಂಜಾನ್ ಪಠಾನ್, ಮೆಹಬೂಬ್ ಕಲೀಬ್, ಸದಾಮ್ ತಹಸೀಲ್ದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಂದಿರುವಂತಹ ಮಹಾಮಾರಿ ರೋಗ ಕೊರೋನಾ ವೈರಸ್ COVID-19 ದೇಶದಲ್ಲಿ ಹಾಗೂ ಜಗತ್ತಿನಲ್ಲಿ ಬಹಳ ಸಮಸ್ಯೆಯನ್ನುಂಟು ಮಾಡುತ್ತಿದೆ. ಈ ರೋಗಕ್ಕಿನ ಔಷಧ ಸಿಕ್ಕಿದೆ. ಆದ ಕಾರಣ ಏನ್ ಮಾಡಿದಾರ ಸರ್ಕಾರ, ಲಾಕ್ಡೌನ್ ಮನ್ಯಾಗ ಇರಂದಿ ಅಂದ್ರೆ ಅದ್ರ ಚೈನ್ ಕಟ್ ಮಾಡೋ ಸಂಬಂಧ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ದೇಶದ ಜನರು ಸಹಕಾರ ನೀಡುತ್ತಿದ್ದಾರೆ. ಇದ್ದವರ ತಿನ್ನಾದರೂ ಬಡವರಿಗೆ ಏನಾಗೈತಿ, ಸ್ವಲ್ಪ ಕಷ್ಟ ಆಗೈತಿ. ಅಂದ್ರೆ ಇವತ್ತು ತಿಂದು ಇವತ್ತು ದುಡ್ದು ತಿನ್ನೋರಿಗೆ ಕಷ್ಟ ಆಗೈತಿ. ರೊಕ್ಕ ಭಾಳ ಮಂದಿ ಕಡೆ ಇರ್ತಾರೆ, ಯಾರ ಎದ್ದು ಸಹಾಯ ಮಾಡಾನೆ ಅಂತೂ ಅಟ್ರೊಳಗೆ ಅಲ್ಪ ಸ್ವಲ್ಪ ತಿಳಿದು ಮಟ್ಟವರ ಸಹಾಯ ಮಾಡಿದರು. ಅದೇ ರೀತಿ ನಮ್ಮ ಗ್ರಾಮದ ವ್ಯಕ್ತಿ ಹಾಗೂ ನಮ್ಮ ಸಹೋದರರಾದ ಜಾವೇದ್ ತಹಸೀಲ್ದಾರ್ ಅವರ ಕೈಯಿಂದ ಆದಟ್ಟು ಅಲ್ಪ ಸ್ವಲ್ಪ ಒಂದು ಬೀರ್ ಸಿಕ್ಕಿಟ್ಟು ಇವತ್ತು ಬಡ ಜನರಿಗೆ ಹೆಲ್ಪ್ ಮಾಡಿದರು. ಊರು ವತಿಯಿಂದ ಅವರು ನಾವು ಮತ್ತು ಹಾಗೂ ಯುವಕ ಮಂಡಳ ವತಿಯಿಂದ ನಾವು ಅವರಿಗೆ ಧನ್ಯವಾದ ಹೇಳುತ್ತೇವೆ. ಆಮೇಲೆ ಇದೇ ರೀತಿ ಮತ್ತೆ ಎಲ್ಲರೂ ಯಾರೇ ಆಸಕ್ತಿ ಇದ್ದವರ ಇಂಥ ಒಳ್ಳೆ ಕಾರ್ಯ ಮಾಡಿರಿ. ಆಮೇಲೆ ಎಲ್ಲರಿಗೂ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ಮನ್ಯಾಗ ಇರ್ರಿ. ಆಮೇಲೆ ಈ ಸರ್ಕಾರ ಹಾಕಿಕೊಟ್ಟ ಮಾರ್ಗದರ್ಶನದಾಗ ನಡೆನು ಮತ್ತು ಅವ್ರಿಗೆ ಸಹಕಾರ ಮಾಡೋಣ ಅಂತ ವಿನಂತಿ ಮಾಡಿ. ಚಿಕ್ಕ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರಿಗೂ ನಮಸ್ಕಾರಗಳು. ಇವತ್ತೇ ದಿನ ದೇಶ ಅತಿ ಗಂಡಾಂತರ ಪರಿಸ್ಥಿತಿಯಲ್ಲಿದೆ. ಎಷ್ಟೋ ಜನ ಆಹಾರವಿಲ್ಲದೆ ಕೂಲಿ ಕಾರ್ಮಿಕರು ಇಲ್ಲವನ್ನು ಒದ್ದಾಡ್ತಿದ್ದಾರೆ. ಇವತ್ತಿನ ದಿನ ನಮ್ಮ ದೇಶದಲ್ಲಿರ್ತಕ್ಕಂಥ ಕೊಡುಗೈ ದಾನಿಗಳು ಎಷ್ಟೋ ಜನರಲ್ಲಿ ದುಡ್ಡಿದೆ ಕೊಡಬೇಕಂತಕ್ಕಂಥ ಭಾವ ಇಲ್ಲ. ಆ ರೀತಿ ಅದಕ್ಕಾಗಿ ಕೆಲವೇ ಜನ ನಮ್ಮ ದೇಶದಲ್ಲಿರ್ತಕ್ಕಂಥ ಕೆಲವೇ ಜನ ಈ ಒಂದು ಪವಿತ್ರವಾದಂಥ ಸಂದರ್ಭದಲ್ಲಿ, ಅದು ವಿಶೇಷ ಅಂತಂದ್ರೆ ಇವತ್ತು ಮುಸಲ್ಮಾನರಿಗೆ ಪವಿತ್ರವಾದಂಥ ಒಂದು ಸಂದರ್ಭ ರಂಜಾನ್ ತಿಂಗಳು. ಈ ಪವಿತ್ರವಾದಂಥ ಒಂದು ರಂಜಾನ್ ತಿಂಗಳಲ್ಲಿ ದಾನ ಮಾಡತಕ್ಕಂಥ ಒಂದು ಪರಂಪರೆ ಹಿಂದಿನಿಂದ ಬೆಳೆದುಕೊಂಡು ಬಂದಿದೆ. ಆದರೂ ಕೂಡ ಇವತ್ತು ದೇಶ ಕೊರೋನಾ ವೈರಸ್ನಿಂದಾಗಿ ಅತಿ ಒಂದು ಸಂಕಷ್ಟದಲ್ಲಿದೆ. ಎಲ್ಲರೂ ಇವತ್ತು ಲಾಕ್ಡೌನ್ ಸ್ಥಿತಿಯಲ್ಲಿದ್ದೇವೆ. ಆದರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಶಿಷ್ಯರಾದ ಜಾವೇದ್ ಅಪ್ಪ ಸಾಹೇಬ್ ತಹಸೀಲ್ದಾರ್ ಇವರು ಸುಮಾರು 150 ಆಹಾರದ ದಿನಸಿ ಕಿಟ್ಗಳನ್ನು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಂಚಿ ಒಂದು ಸಮಾಜದಲ್ಲಿ ಮೆಚ್ಚುಗೆಗೆ ಪಾತ್ರರಾಗತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಕಾರ್ಯ ಶ್ಲಾಘನೀಯವಾದಂಥದ್ದು. ಎಲ್ಲರೂ ಬೆಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕಾಗಿ ಆ ಊರು ತುಂಬ ಊರ ನಾಗರಿಕ ಪರವಾಗಿ ಹಾಗೂ ನಮ್ಮ ಗುರು ಬಳಗದ ಪರವಾಗಿ ಹಾಗೂ ಸಮಾಜದವರ ಪರವಾಗಿ ಅವರಿಗೆ ಹರ್ತುರೂಪದಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಆ ಭಗವಂತ ಅವರಿಗೆ ಹಾಗೂ ಎಲ್ಲರಿಗೂ ಒಂದು ಇಂಥ ಒಂದು ಸದ್ಬುದ್ಧಿಯನ್ನು ಕೊಡಲಿ, ಒಂದು ಆಯುರ ಆರೋಗ್ಯವನ್ನು ಕೊಡಲಿ. ಈ ಒಂದು ದೇಶ ಕೊರೋನಾದಿಂದ ಸಂಕಷ್ಟದಿಂದ ಪಾರಾಗಲಿ ಅಂತ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ನಾನು ಎರಡು ಮಾತುಗಳಿಗೆ. ಒಂದು ಉತ್ಸಾಹಿ ವಿದ್ಯಾರ್ಥಿ, ಈಗ ಉತ್ಸಾಹಿ ಯುವಕ ಜಾವೇದ್ ತಹಸೀಲ್ದಾರ್ ಅವರು ಈ ಒಂದು ಕೊರೋನಾದಿಂದ ಲಾಕ್ಡೌನ್ದಿಂದ ಸರ್ಕಾರ ನಿಯಮಗಳಿಂದ ಎಷ್ಟೋ ಕಡು ಬಡವರು ಇವತ್ತು ಕೂಲಿ ಕಾರ್ಮಿಕರು ತಮ್ಮ ಹೊಟ್ಟೆಗೆ ಇಲ್ಲದೆ ದುಡಿಯಲು ಒಂದು ಇಲ್ಲದೆ ಇರುವಂತಹ ಸ್ಥಿತಿಯೊಳಗೆ ಒಂದು ಅತ್ಯುತ್ತಮ ಕಾರ್ಯವನ್ನು ಈ ಸಮಾಜದಲ್ಲಿ ಈ ಗ್ರಾಮದಲ್ಲಿ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ಒಂದು ಕಡು ಬಡವರಿಗೆ ಆತನ ಒಂದು 150 ಕುಟುಂಬಗಳಿಗೆ ದಿನಸಿಗಳನ್ನು ನೀಡಿದ್ದಾನೆ. ಆ ಕಾರ್ಯ ಮೆಚ್ಚುವಂಥದ್ದು. ಆತನಿಗೆ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ನೀಡಲಿ ಅಂತೇಳಿ. ಅವರಿವರನ್ನದೇ, ಯಾವುದೇ ಜಾತಿ ಭೇದ ಅನ್ನದೇ, ಉಳ್ಳವರನ್ನದೇ, ಎಲ್ಲರಿಗೂ ಆತನು ಈ ಒಂದು ದಿನಸಿ ಕೀಟಗಳನ್ನು ಹಂಚಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ ಕಾರ್ಯ ಅಂತೇಳಿ.